उत्तर कर्नाटक तले एत्तिरुव प्रवाह परिस्थिति अवलोकिसलु बेळगाविगे आगमिसिरुव मुख्यमंत्री बीएस येडियूरप्प अवरन्न नूरारु रैतरु प्रतिभटनेय मूलक स्वागतिसिद्दारे। 224 शासकरिगे धिक्कार धिक्कार, रैतरन्नु कडेगणिसिरुव 224 शासकरिगे धिक्कार धिक्कार, रैतरिगे नोवु माडिरुव शासकरिगे अन्न तिन्नुव जनप्रतिनिधिगळे अन्न तिन्नबेडि पोलिस डिपार्टमेंट कष्ट कर्क मैडम ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಕೈಬಿಡಿ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಹಿಂದಕ್ಕೆ ಪಡೆಯಿರಿ ಎಂದು ಆಗ್ರಹಿಸಿ ಬೆಳಗಾವಿಯ ಸಾಮ್ರ ವಿಮಾನ ನಿಲ್ದಾಣದಲ್ಲಿ ರೈತರಿಂದ ಪ್ರತಿಭಟನೆ ಆರಂಭವಾಗಿದೆ. ಇನ್ನು ನೆರೆ ಜಿಲ್ಲೆಯ ಖುದ್ದು ಸಮೀಕ್ಷೆಗೆ ನಾಡಿನ ದೊರೆ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಳಗ್ಗೆ ಬೆಳಗಾವಿಗೆ ಆಗಮಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಂಬ್ರ ವಿಮಾನ ನಿಲ್ದಾಣಕ್ಕೆ ಆಗಮಿಸಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂಪುಟ ಸಹೋದ್ಯೋಗಿಗಳು, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಆರಂಭಿಸಿದ್ದಾರೆ. ಆದರೆ ಬೆಳಗಾವಿ ಜಿಲ್ಲೆಯ ರೈತರು ಸೇರಿ ಉತ್ತರ ಕರ್ನಾಟಕದ ರೈತರು ಮುಖ್ಯಮಂತ್ರಿಗೆ ಪ್ರತಿಭಟನೆಯ ಮೂಲಕ ಸ್ವಾಗತವನ್ನ ಕೋರಿದ್ದಾರೆ. ರೈತರು ವಿಮಾನ ನಿಲ್ದಾಣದ ಆವರಣದಲ್ಲಿ ಧರಣಿಯನ್ನ ಕುಳಿತಿದ್ದು ರೈತ ವಿರೋಧಿ ಕಾನೂನು ಜಾರಿಗೊಳಿಸುವುದನ್ನ ಕೈಬಿಡಬೇಕೆಂದು ಆಗ್ರಹಿಸಿ ಸಾಂಬ್ರ ವಿಮಾನ ನಿಲ್ದಾಣದ ಹೊರಗಡೆ ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಮತ್ತು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಮೊಳಗಿಸುತ್ತಿದ್ದ ಅನ್ನದಾತರು ಕೈಯಲ್ಲಿ ಬೇವಿನ ಸೊಪ್ಪು ಹಿಡಿದಿರುವ ರೈತರು ಸೊಪ್ಪನ್ನ ನೆಲಕ್ಕೆ ಬಡಿದು ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಬಿಡಬೇಕೆಂದು ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಮತ್ತು ಎಪಿಎಂಸಿ ತಿದ್ದುಪಡಿ ಕಾಯ್ದೆ ವಿರುದ್ಧ ಆರಂಭದಿಂದಲೂ ಧ್ವನಿ ಎತ್ತುತ್ತಲೇ ಬಂದಿರುವ ಅನ್ನದಾತರು ಈ ಕಾಯ್ದೆಗಳು ಹೇಗೆ ರೈತ ವಿರೋಧಿಯಾಗಿವೆ ಎಂದು ಜನಜಾಗೃತಿ ಕೈಗೊಂಡಿದ್ದಾರೆ. ಸರ್ಕಾರ ರೈತ ವಿರೋಧಿ ಕಾಯ್ದೆಗಳನ್ನ ಕೈಬಿಡಬೇಕೆಂದು ಇದೇ ವೇಳೆ ನೇಗಿಲ ಯೋಗಿ ಬೆಳಗಾವಿಯಲ್ಲಿ ಆಗ್ರಹಿಸಿದ್ದಾನೆ. ಬ್ಯೂರೋ ರಿಪೋರ್ಟ್, ನಾಗೇಶ್ ಕುಂಬಳಿ, ಎಸ್9 ಟಿವಿ, ಬೆಳಗಾವಿ.